ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೌಮ್ಯ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಜೀ ಗುಜ್ಜೆ ಚಿಪ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಜೀ ಗುಜ್ಜೆ ಅಂತ ಸಿಕ್ಕುತ್ತಲ್ಲ ಅದ್ರದ್ದು ಚಿಪ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಜೀ ಗುಜ್ಜೆ ಇದೆಯಲ್ಲ, ಇದು ತುಂಬ ಎಳೆ, ಇದು ಸ್ವಲ್ಪ ಬೆಳೆದಿರಬೇಕು ಚೆನ್ನಾಗೆ. ನೋಡಿ ಈ ಥರ ಇದೆ, ಅದು ಈ ಥರ ಸಿಪ್ಪೆ ಎಲ್ಲ ತೆಗೆದು ಅದರ ಗುಂಜೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದು ರೆಡಿ ಮಾಡ್ಕೋಬೇಕು. ಎಳತ್ತಾಗಿದ್ದರೆ ಅದು ಖಂಡಿತ ಚಿಪ್ಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ತುಂಬ ಬೆಳೆದಿರಬೇಕು. ಅದು ಚೆನ್ನಾಗಿ ಬೆಳೆದಿರೋದನ್ನ ತೊಗೊಂಡೇ ಚಿಪ್ಸ್ ಮಾಡಿ. ಈ ರೀತಿ ಸಿಕ್ಕುತ್ತೆ ನಿಮಗೆ, ಹೊರಗಡೆ ಎಲ್ಲ ಸಿಕ್ಕುತ್ತೆ ಈ ರೀತಿ ಇದು ಜೀ ಗುಜ್ಜೆ. ಈ ರೀತಿ ಜೀ ಗುಜ್ಜೆನ ತೊಗೊಂಡು ನೀವು ಚಿಪ್ಸ್ ಮಾಡಿ, ನಮಗೆ ಸಂಜೆ ಹೊತ್ತು ಕಾಫಿ ಟೈಮಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಫಿ ಮಾಡಿ ಕುಡಿಯುವಾಗ ಏನಾದರೂ ಸ್ನ್ಯಾಕ್ಸ್ ಬೇಕು ಅನಿಸುತ್ತಲ್ಲ, ಆವಾಗ ಆ ರೀತಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಒಂದ್ಸಲ. ಈ ರೀತಿ ಯಾವ ರೀತಿ ಚಿಪ್ಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಫಸ್ಟಿಗೆ ನಾವು ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ನೀರಿಗೆ ಹಾಕಿ ತೊಳೆದು ಇಟ್ಕೊಳ್ಬೇಕು ಇದನ್ನು. ನೋಡಿ ಈ ರೀತಿ ಸಿಪ್ಪೆ ತೆಗೆದು ಅದರೊಳಗಡೆ ಇರೋದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಫುಲ್ ಕ್ಲೀನ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಎಣ್ಣೆ ಇಟ್ಕೊಂಡಿದ್ದೀನಿ. ಆರ್ಡಿನರಿ ನಾನು ಒಂದ್ಸಲ ಎಣ್ಣೆ ಯೂಸ್ ಮಾಡಿದ್ದೀನಿ, ಹಾಗಾಗಿ ಆ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಬೋದು. ನೋಡಿ ಈ ರೀತಿ ಒಂದು ಸ್ವಲ್ಪ ನೀರಿಗೆ ಒಂದು ಚಮಚ ಅಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಕರಗಿಸಿಟ್ಕೊಳ್ತಾ ಇದ್ದೀನಿ. ಏಕೆಂದರೆ ನಮಗೆ ಅದಕ್ಕೆ ಉಪ್ಪು ಬೇಕಾಗತ್ತಲ್ವಾ ಹಾಕೋದಕ್ಕೆ, ಅದಕ್ಕೆ ನಾನು ಈ ರೀತಿ ಹಾಕ್ತಾ ಇರೋದು. ಅದನ್ನು ನೀರನ್ನ ಕರಗಿಸೋಕ್ಕೆ ಇಟ್ಟಿದ್ದೀನಿ. ನೋಡಿ ಈ ರೀತಿ ಸ್ಲೈಸ್ ಇದೆಯಲ್ಲ, ಇದರ ಸ್ಲೈಸಿನಲ್ಲಿ ನಾವು ಈ ರೀತಿ ಸ್ಲೈಸಾಗೆ ಕಟ್ ಮಾಡ್ಕೋಬೇಕು ಅದನ್ನು. ನಿಮಗೆ ಈ ಇದು ಕ್ಯಾರೆಟು ತುರಿಯೋದೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಈ ರೀತಿ ಇರುತ್ತೆ ಸ್ಲೈಸಿಂದು. ನೀವು ಆಗ ಸ್ಲೈಸಿನ ಹಾಗೆ ಕಟ್ ಮಾಡಿ ಇಟ್ಕೋಬೋದು. ಈ ರೀತಿ ನಾನು ಈ ರೀತಿ ಎಲ್ಲವನ್ನು ಸ್ಲೈಸಾಗೆ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಪ್ಸು ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಚಿಪ್ಸ್ ಅಂತೂ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ ಈ ರೀತಿ ನಾನೀಗ ರೆಡಿ ಆಗಿದೆ, ಎಲ್ಲನೂ ಸ್ಲೈಸಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾನು ಇವಾಗ ಎಣ್ಣೆ ಬಿಸಿಯಾಗಿದೆಯಾ ಅಂತ ನೋಡ್ತೀನಿ. ಎಣ್ಣೆ ಬಿಸಿಯಾಗಿದ್ರೆ ಡೈರೆಕ್ಟ್ ಹಾಕೋದೆ ಫ್ರೆಂಡ್ಸ್ ಇದನ್ನು. ಈಗ ಇದು ರೆಡಿ ಆಗಿದೆಯಲ್ಲ, ಇದೀಗ ರೆಡಿ ಆಗಿರೋದನ್ನ, ಈಗ ಎಣ್ಣೆ ಬಿಸಿಯಾಗಿದೆ, ಈಗ ಎಣ್ಣೆ ಬಿಸಿಯಾಗಿದೆಯಲ್ಲ, ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಫುಲ್ ಹಾಕಿದಾಗ ಫುಲ್ ಅದು ಬಬಲ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಕಿ ಒಂದು ಸ್ವಲ್ಪ ಹೊತ್ತಾಗುವಾಗಲೇ ನೀವು ಸೌಟ್ ಹಾಕಿ ಒಂದ್ಸಲ ನೋಡಿ ಹೇಗಿದೆ ಅಂತ. ಅದು ಸ್ವಲ್ಪ ಬಬಲ್ಸ್ ಎಲ್ಲ ನಿಲ್ಲೋದು ಕಮ್ಮಿ ಆಗುತ್ತೆ, ಅದೇ ಮೇಲೆ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಒಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ, ಮತ್ತೆ ಅದು ಸ್ವಲ್ಪ ಹೊತ್ತು ಬಬಲ್ಸ್ ಎಲ್ಲ ನಿಲ್ಲೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಅದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಚಿಪ್ಸ್. ನಮ್ಮನೇಲಂತೂ ನನ್ನ ಮಕ್ಕಳಿಗೆ ತುಂಬ ಇಷ್ಟ. ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ. ಇದಕ್ಕೆ ನಾನು ಆಗಲೇ ಉಪ್ಪು ನೀರು ಮಾಡಿಟ್ಟಿದ್ನಲ್ಲ, ಅದನ್ನು 2 ಚಮಚ ಉಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದರ ಸೌಂಡ್ ಎಲ್ಲ ನಿಲ್ಲೋವರೆಗೂ ನೀವು ಅದರಲ್ಲಿ ಬಿಟ್ಟರೆ ಸಾಕು, ಅದು ಚೆನ್ನಾಗಿ ಉಪ್ಪೆಲ್ಲ ಇದಾಗುತ್ತೆ, ಮಿಕ್ಸ್ ಆಗುತ್ತೆ. ಆ ಸೌಂಡ್ ನಿಲ್ಲುತ್ತೆ, ಆ ಉಪ್ಪು ನೀರು ಹಾಕಿದ ತಕ್ಷಣ ಸೌಂಡ್ ನಿಲ್ಲುತ್ತೆ ಫ್ರೆಂಡ್ಸ್. ಸ್ವಲ್ಪ ಹೊತ್ತಾದಮೇಲೆ ಆ ನೊರೆ ಬರೋದೆಲ್ಲನೂ ಸ್ವಲ್ಪ ನಿಲ್ಲುತ್ತೆ, ಆವಾಗ ನೀವು ಅದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಂಡ್ರೆ ಆಯಿತು. ನಾನು ಈ ಥರ ತೂತಿರೋ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಶೋಧಿಸ್ಕೊಳ್ಳೋಕ್ಕೆ. ನೋಡಿ ಇವಾಗ ಈ ರೀತಿ ಎಲ್ಲ ಹಾಕ್ಕೊತಾ ಇದ್ದೀನಿ ನಾನು. ಅದೇ ರೀತಿ ನಾನು ಪುನಃ ಇನ್ನೊಂದು ಸೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಮಾಡಿ ಮಕ್ಕಳು ಕೊಟ್ಟರಂತೂ ತುಂಬ ಖುಷಿಯಾಗುತ್ತೆ, ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ, ಖುಷಿಯಾಗಿರುತ್ತೆ ಅವ್ರಿಗೆ. ಚಿಪ್ಸ್ ಅಂತ ಹೇಳಿದ ತಕ್ಷಣ ಎಲ್ಲ ಮಕ್ಕಳಿಗೂ ತುಂಬ ಸಾಧಾರಣ ಇಷ್ಟ ಆಗೇ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ರೀತಿ ಒಂದು ಚಿಪ್ಸ್ ಮಾಡಿದ್ದೀನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವೀಡಿಯೋಗಳು ಮಾಡಾಕ್ತಾ ಇರ್ತೀನಿ ಫ್ರೆಂಡ್ಸ್. ಈಗಾಗಲೇ ನಾನು ತುಂಬ ವೀಡಿಯೋಸ್ನ ಮಾಡಿದ್ದೀನಿ, ನೀವೆಲ್ಲರೂ ಆ ವೀಡಿಯೋಸ್ನ ನೋಡಿ ನನಗೆ ಇದೇ ಥರ ಎನ್ಕರೇಜ್ ಮಾಡ್ತಾ ಇದ್ದರೆ ಹೊಸ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ. ನೋಡಿ ತುಂಬ ಕ್ರಿಸ್ಪಿ ಆಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್.